ತುಮಕೂರು ಉಸ್ತುವಾರಿ ಸಚಿವರೇ, ಈ ದೃಶ್ಯವನ್ನು ತಾವು ನೋಡಲೇಬೇಕು. ಕುಣಿಗಲ್ ತಹಶೀಲ್ದಾರ್ ಮಹಾಬಲೇಶ್ವರ ಅವರೇ, ಈ ಸುದ್ದಿನ ತಾವು ಮಿಸ್ ಮಾಡದೆ ನೋಡಲೇಬೇಕು. ಯಾಕೆ ಅಂದರೆ ತಹಶೀಲ್ದಾರ ಕಚೇರಿಯ ಮಹಿಳಾ ಸಿಬ್ಬಂದಿಯ ಡೀಲ್ ಇದು. ಹಣದ ಮುಂದೆ ಮಾನವೀಯತೆಯನ್ನೇ ಮರ್ತಿರ್ತಕ್ಕಂಥ ಸುದ್ದಿ ಇದು. ಹಣದ ಮುಂದೆ ಮಾನವೀಯತೆಯೇ ಸತ್ ಹೋಗಿರ್ತಕ್ಕಂಥ ಸುದ್ದಿ ಇದು. ಕುಣಿಗಲ್ ತಹಶೀಲ್ದಾರ್ ಮಹಾಬಲೇಶ್ವರ ಅವರೇ, ಈ ಸುದ್ದಿಯನ್ನು ತಾವು ನೋಡಬೇಕು. ಯಾಕೆ ಅಂದರೆ ತಹಶೀಲ್ದಾರ್ ಕಚೇರಿಯಲ್ಲಿ ನಡೀತಾ ಇರ್ತಕ್ಕಂಥ ಕರ್ಮಕಾಂಡದ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಹಣದ ಮುಂದೆ ಮಾನವೀಯತೆ ಯಾವ ರೀತಿಯಾಗಿ ಸತ್ತು ಸಮಾಧಿಯಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ದುಡ್ಡು ಕೊಡದೇ ಇದ್ರೆ ಇಲ್ಲಿ ಸೈನ್ ಹಾಕೋದಿಲ್ಲ, ಕಾಸು ಕೊಡದೇ ಇದ್ರೆ ಇಲ್ಲಿ ದಾಖಲೆಗಳು ಹೊರಗಡೆ ಬರೋದೇ ಇಲ್ಲ. ಕುಣಿಗಲ್ ತಾಲೂಕು ಕಚೇರಿಯ ಭೂಸ್ವಾಧೀನ ಶಾಖೆಯ ಕರ್ಮಕಾಂಡ ಇದು. ಕುಂದೂರು ಸರ್ವೆ ನಂಬರ್ 19 ದಾಖಲಾತಿಗೆ ಸಹಿ ಹಾಕೋದಿಕ್ಕೆ ಹಣಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಯಾರು? ಶಿರಸ್ತೆದಾರ ಸ್ಮಿತಾ 5,000 ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಶಿರಸ್ತೆದಾರ ಸ್ಮಿತಾ ಗುಮಾಸ್ತೆ ಜ್ಯೋತಿ ಅವರ ವಿರುದ್ಧ ಹಣ ಪಡ್ಕೊಂಡಿರ್ತಕ್ಕಂಥ ಆರೋಪ. ಹಣ ಕಡಿಮೆ ಇದ್ರೂ ಸಹ ಈ ಅಧಿಕಾರಿಗಳು ಕಾಸನ್ನ ಮುಟ್ಟೋದಿಲ್ಲವಂತೆ. ಅಧಿಕಾರಿಗಳು ಹಣ ಕೇಳುವ ದೃಶ್ಯ ಜಿಲ್ಲೆಯಾದ್ಯಂತ ವೈರಲ್ ಆಗಿದೆ. ಹಣ ಬಂದ್ರೆ ಫೈಲ್ ಮೂವ್ ಆಗುತ್ತೆ, ಇಲ್ಲದಿದ್ರೆ ಅಲ್ಲೇ ಕೊಳೆಯುತ್ತೆ. ಸೊ ಇದು ತುಮಕೂರು ಉಸ್ತುವಾರಿ ಸಚಿವರುಗಳು ನೋಡಲೇಬೇಕಾದಂತ ಸುದ್ದಿ. ಅದ್ರ ಜೊತೆಗೆ ಕುಣಿಗಲ್ ತಹಶೀಲ್ದಾರ್ ಮಹಾಬಲೇಶ್ವರ ಅವರು ಸಹ ನೋಡಬೇಕಾಗಿರ್ತಕ್ಕಂತ ಸುದ್ದಿ. ಯಾಕೆ ಅಂದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ಯಾವ ರೀತಿಯಾಗಿ ಎಗ್ಗು ಸಿಗ್ಗಿಲ್ಲದೆ ಅಲ್ಲಿರ್ತಕ್ಕಂತ ಸಿಬ್ಬಂದಿ ಹಣಕ್ಕೆ ಕೈ ಒಡ್ಡುತ್ತಾ ಇದ್ದಾರೆ ಅನ್ನುವಂಥದ್ದು. ಅವರು ಇಟ್ಟಿರ್ತಕ್ಕಂಥ ಬೇಡಿಕೆಯಲ್ಲಿ 1 ರೂಪಾಯಿ ಕಡಿಮೆ ಆದರೂ ಸಹ ಆ ಹಣವನ್ನು ಇವರು ಮುಟ್ಟೋದಿಲ್ವಂತೆ. ಬಡವರೆಲ್ಲ ಜಾಸ್ತಿ ಕೆಳಮಾಡಿ ಮೇಡಮ್, ರೈತರನ್ನ ಎಲ್ಲರಿಗೂ ಸಹ ಎಷ್ಟು ಮೇಡಮ್? ಅದೇ ಕುಂದೂರ್ದು ನಿನ್ನೆ 19 ಸರ್ವೆ ನಂಬರು ಸಿಗ್ನೇಚರ್ ಮೇಲಿದ್ದಾರೆ, ಅವ್ರೇನೋ 5,000 ರೂಪಾಯಿ ಕೇಳಿದ್ರಂತೆ, ನೀವೇ ಮಾತಾಡಿ ಕೇಳಿದ್ರು. ನೋಡಿ ಕಮ್ಮಿ ಮಾಡ್ಕೊಳ್ಳಿ ಮೇಡಮ್. ಹೌದಾ? ಇಲ್ಲ ಅದೇನು ಕೊಡ್ತೀನಿ ಹಾಕ್ಬಿಡಿ. ಎಷ್ಟು ಅಂತ ಹೇಳ್ಬಿಡಿ ಮೇಡಮ್. ಸರಿ ಮೇಡಮ್, ಇನ್ನೊಂದು 1,000 ರೂಪಾಯಿ ಕೊಡ್ತೀನಿ, ಮಾಡ್ಕೊಟ್ಬಿಡಿ. ಆಯ್ತು ಸರಿ ಮೇಡಮ್, ಅಲ್ಲೇ ಕೊಟ್ಬಿಡ್ತೀನಿ. ಸರಿ ಮೇಡಮ್, ಇದಿಟ್ಕೋ. ಸರಿ ಮೇಡಮ್, ಅಲ್ಲೇ ಕೊಟ್ಬಿಡ್ತೀನಿ. ಸರಿ ಮೇಡಮ್, ಇದಿಟ್ಕೋ. ಸರಿ ಮೇಡಮ್, ಅಲ್ಲೇ ಕೊಟ್ಬಿಡ್ತೀನಿ. ಸರಿ ಮೇಡಮ್, ಇದಿಟ್ಕೋ.